अखाड़ एंट्री आगे अदक्कू मुंचित जनर नाडी मिड़ित अभिवृद्धि केस ऐने आगे अंत जनर मतदार अभिप्राय पड़ोकिंत मुंचे आर आर नगर अधिदेवते राजराजेश्वरी दर्शन पड़ोण अलग नानु श्रीनिवास बुलेट बुलेट जो आर आर नगर सतोण जनर मतदार अभिप्राय पड़ोण बनी हमण राजराजेश्वरी नगर अधिदेवते राजराजेश्वरी दर्शन पड़े इनमे हाई वोल्टेज क्षेत्र ऐन आर आर नगर यह आर आर नगर विधानसभा क्षेत्र मतदार इलेन अगे न्यूज 18 के हेवरदार अब प्रमुख ना होंकिंत मुंचे बेंगलूरु अरे प्रतिष्ठित नगर अगर बेंगलूरु कूड़ा वो बेंगलूरु अंद तक्षण नेनपागोदु डालस कॉलोनी सदाशिव नगर इंदिरा नगर इवु मात्र प्रतिष्ठित नगर अंत हेळ्ता इद्रु आदरे इदिगा राजराजेश्वरी नगर कूड़ा प्रतिष्ठित नगर अंत हेळ्ळाग्ता इदे इल्लि उद्यमिगळिद्दारे सेलेब्रिटिगळिद्दारे सामान्य जनरू कूड़ा इद्दारे हागादरे इवरेल्ला न्यूज 18 गे एनु हेळ्तारे एनेल्ला अभिवृद्धि केलसगळु आगबेकु एनेल्ला अभिवृद्धि केलसगळु इन्नू आगिल्ल इंतिंत केलसगळु आगबेकु अंतकंत अभिप्रायवन्न न्यूज 18 गे व्यक्तपडिसुत्तारे हागादरे एनेल्ला व्यक्तपडिसुत्तारे नोडोण ई बुलेट सवारियल्लि आर आर नगर बै इलेक्शन नड़ीत है आगे बेको मतदार के जन मकल के हेण्मे बे क्षेत्र स्वामी कांग्रेस बंद तुम जन के मने कट्कोट्रे सिद्धरामय्य बंद मेले मने कट्कोट्रे बी जे पी अंत वो रूपाय केस सूम्ने बूट अड़के अद्कु कते केतर आमेले सुनामी आदागा चेक्कुल कोट्टी चेक्कुल अल्ला बोन्स कुळादो सुम्ने नाटकगळु आड्कोंडु आट आड्तारे अष्टे कोरोना बंदागा सुम्ने एनु प्रयोजन इल्ल सुम्ने बीजेपी 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 कांग्रेस अन्न बंद नमगे ओंदु हेल्प माड्तारे ओंदु रेशन कोड्स्तारे एल्ल कोड्तारे सिद्धरामय्य फील्ड अल्ली एल्ल फ्री आगि कोडोरु इवत्तु दिन अदरल्ले 3 के जी 4 के जी अक्की कम्मी माडोरु इन्नेन माड्तारे बीजेपी अवरु अष्टे स्वामी नमगे हेळोदु ಅಲ್ಲ ಮತ್ತೆ ಏನಾಗಬೇಕು ಅಂತ ಕ್ಷೇತ್ರ ನೋಡಿದಿರಿ ನೀವು ಆರ್ ಆರ್ ನಗರ ನೋಡಿದಿರಿ ಏನೆಲ್ಲ ಆಗಿದೆ ಏನೆಲ್ಲ ಆಗಬೇಕು ಸರ್ ಆರ್ ಆರ್ ನಗರದಲ್ಲಿ ಪಟ್ಟಣಗೆರೆ ಬ್ರಿಡ್ಜ್ ಎಲ್ಲ ಕುಸಿತ ಹೋಗಿತ್ತು ಸಿದ್ದರಾಮಯ್ಯ ಬಂದ ಮೇಲೆ ನೆನ್ನೆ ಆ ಸರ್ಕಾರ ಬಂದ ಮೇಲೆ ಬ್ರಿಡ್ಜ್ ಕಟ್ಟಿದ್ರು ಸಿದ್ದರಾಮಯ್ಯನ ಫೀಲ್ಡ್ ಅಲ್ಲಿ ಇದ್ದರೆ ನಮಗೂ ಒಂದು ಅನುಕೂಲ 10 ಜನಕ್ಕೆ ಒಳ್ಳೆಯದು ಆ ಸಿದ್ದರಾಮಯ್ಯ ಬರಲಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ ಅಂದ್ರೆ ಈಗ ಏನು ಅಭಿವೃದ್ಧಿ ಆಗಿಲ್ಲ ಅಂತೀರಾ ಅಭಿವೃದ್ಧಿ ಆಗಿಲ್ಲ ಯಾವ ನೀವೇ ನೋಡಿ ರೋಡ್ಗಳೆಲ್ಲ ಕಿತ್ತೋ ಕುತ್ತವೆ ನೋಡಿ ನಿನ್ನೆ ಇದರಲ್ಲೆಲ್ಲ ಬಂದಿ ಎಲ್ಲ ಎಲ್ಲ ಮನೆಯಲ್ಲ ಕೊಚ್ಚಿಕೊಂಡು ಹೋಗಿ ತೊರೆ ಬಂದಿ ಎಲ್ಲ ಹಾಳಾಗಿ ಹೋಗಾದೆ ಏನು ಮಾಡಕಾಯ್ತದೆ ಈ ಬಿಜೆಪಿ ಏನು ನೋಡಲ್ಲ ಒಂದು ವಾರ್ಡ್ ಬಂದು ಇನ್ಸ್ಪೆಕ್ಷನ್ ಮಾಡಲ್ಲ ಈ ಕಾಂಗ್ರೆಸ್ ಅನ್ನ ಬಂದ್ರೆ ಈ ಸೋಮಶೇಖರ್ ಬನ್ನನ ಇವಾಗ ಆರ್ ಎಸ್ ಶ್ರೀನಿವಾಸ್ ಪಾಪ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ತಾನೆ ಆರ್ ಎಸ್ ಶ್ರೀನಿವಾಸ್ ಬಂದಾದ ಮೇಲೆ ಕಾಂಗ್ರೆಸ್ ಲೀಡರ್ ಬಂದಾದ ಮೇಲೆ ನಿಮಗೆ ಏನಿದೆ ಎತ್ತಿದೆ ಅಂತ ಬಂದು ಮನೆ ಮನೆಗೆ ವಿಚಾರಿಸ್ತಾನೆ ಬೇರೆ ಯಾರೋ ಬಂದಿ ಬಿಜೆಪಿ ಬಂದಿ ನಿಮಗೆ ಹೆಂಗಿದೆ ದಾಸಪ್ಪ ಏನು ಏನು ಎತ್ತ ಅಂತ ಏನು ಕೇಳೋದು ಇಲ್ಲ ಅವರು ಅಂದ್ರೆ ರಸ್ತೆಗಳಾಗಬೇಕು ಎಲ್ಲ ಆಗಬೇಕು ರಸ್ತೆಗಳಾಗಬೇಕು ಮನೆಗಳು ಏನಾಗಿದೆ ಎತ್ತಾಗಿದೆ ಬಡವರದು ಹೆಂಗಿದೆ ನಮಗಂತೂ ಬೇಡ ತುಂಬಾ ಜನ ಅಜ್ಜಿ ತಾತ ಇರೋರಿಗೆ ಅಂತವರ ಮನೆಯಲ್ಲ ಕಟ್ಟಕೊಟ್ರ ಒಳ್ಳೇದಲ್ಲ ಅವರ ಕರೋನಾ ಟೈಮ್ ಅಲ್ಲಿ ಹಾಗಿದೆ ಕರೋನಾ ಟೈಮ್ ಅಲ್ಲಿ ಇನ್ನೇನಿದೆ ಅವರು ಇವರು ಟ್ಯಾಕ್ಸ್ ಹಾಕಳೋದು ಇನ್ನೇನು ಪೊಲೀಸ್ನವರು ಬಿಡ್ತಾರೆ ಒಂದು ಮಾಸ ಇಲ್ಲ ಅಂತ ತಗ 1000 ಬರಿ ಅಂತಾರೆ ಇನ್ನೇನು ಇವರು ಬಂದ್ಮೇಲೆ ತಾನೆ ಯಾರು ಯಾರು ಉದಾರ ಮಾಡವರು ಹೇಳಿ ಬಿಜೆಪಿ ಅಂತೂ 1 ರೂಪಾಯಿ ಕೆಲಸ ಮಾಡಲ್ಲ ಸುಮ್ಮನೆ ನಾಟಕಗಳು ವಾಸವಾಸನೆ ಕೊಡೋದು ಹೋಗ್ತಾ ಇರೋದು ಅಷ್ಟೇ ಅಲ್ಲ ಈ ಕೊರೋನಾ ಕೊರೋನಾ ಅಂತಾರೆ ನಮಗೆ ಕೆಲಸನೂ ಇಲ್ಲ ಏನೂ ಇಲ್ಲ ಒಂದು ತಿಂಗಳು ಕೆಲಸ ಮಾಡಿದ್ರೆ 3000 ಬರುತ್ತೆ ಆ 3000 ದಾಗ 4000 ಬಡಿಗೆ ಕಟ್ಟಬೇಕು ರೇಷನ್ಗೆ 6000 ಕಟ್ಟಬೇಕು ಆಮೇಲೆ ಕರೆಂಟ್ ಬಿಲ್ ಕೇಬಲ್ ಬಿಲ್ ಗ್ಯಾಸ್ ಇದೆಲ್ಲ ಎಲ್ಲಿಂದ ಹೊಂಚೋದು ನಾವು ಬಡವರು सरकार ಏನ್ ಮಾಡಬೇಕು ಯಾರ್ ಬಂದ್ರು ತಮ್ಮ ಖಜಾನೆ ತುಂಬಕೋತಾರ ನಮಗೆ ಏನ್ ಮಾಡ್ತಾರ ಇರಾಕ್ ಮನಿ ಇಲ್ಲ ತಿನ್ನಕ್ಕೆ ರೇಷನ್ ಇಲ್ಲ 3000 ತಗೊಂಡ ನಾವು ಏನ್ ಮಾಡೋಣ 8 ಮಂದಿ ಅದನ್ನ ಹೇಳ್ರಿ ಮಾಡಬೇಕು ಕೆಲಸ ಇಲ್ಲ
ಯಾರಿಗನ ಬಾರ್ಶ್ ಬಂದವ್ರಿಗೆ ಒಂದು ಸ್ವಲ್ಪ ಬಡವ್ರಿಗೆ ಜಾಗ ಕೊಡ್ರಿ, ಮನೆ ಕೊಡ್ರಿ, ಕಡೆಗೆ ನಾವು ಗುಡಿಸ್ಲಾರ ಹಾಕ್ಕೋತೀವಿ, ಬಾಡಿಗೆ ಕಟ್ಟಕ್ಕೆ ಆಗೋದಿಲ್ಲ ಅಂದ್ರೆ ನೀನ ಬೆಂಗಳೂರಿನ್ಯಾಗ ಎಲ್ಲಿ ಖಾಲಿ ಜಾಗ ಐತಿ ಗೌರ್ಮೆಂಟ್ ತೋರಿಸು ಕೊಡ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಗೌರ್ಮೆಂಟ್ನ್ಯಾಗ ಬೆಂಗಳೂರಿನ್ಯಾಗ ಎಲ್ಲೂ ಜಾಗನೇ ಇಲ್ಲ ಅಂತ. ಈಗ ಬೈ ಎಲೆಕ್ಷನಲ್ಲಿ ಯಾವ ರೀತಿ ವಾರ್ ಶುರುವಾಗಿದೆ ಅಂತ, ಯಾರ್ಯಾರ ಮಧ್ಯದಲ್ಲಿ ಫೈಟ್ ಇದೆ, ಈ ಜೆ ಡಿ ಎಸ್ ಕಾಂಗ್ರೆಸ್, ಕಾಂಗ್ರೆಸ್ ಬಿಜೆಪಿನ, ಅಥವಾ ಬಿಜೆಪಿ ಜೆ ಡಿ ಎಸ್, ಯಾವ ರೀತಿ ಒಂದು ಫೈಟ್ ನಡೆಯುತ್ತೆ ಇಲ್ಲಿ? ಏನಾಗ್ತಿದೆ ಅಂದ್ರೆ ಜಾತಿನ ಮುಂದಕ್ಕೆ ತಗೊಂಡ್ಬರ್ತಿದ್ದಾರೆ, ಆ ಜಾತಿನ ಮುಂದಕ್ಕೆ ತರಬಾರ್ದು. ಯಾಕೆಂದ್ರೆ ಜಾತಿ ಇವಾಗ ಒಕ್ಕಲಿಗರು ನನ್ನ ಈ ಕ್ಷೇತ್ರದಲ್ಲಿ 2 ಲಕ್ಷ ಜನ ಇದ್ದಾರೆ ಅಂತೇಳಿ ಜಾತಿವಾರು ಮಾಡ್ತಿದ್ದಾರೆ. ಜಾತಿವಾರು ಮಾಡಬಾರ್ದು. ಯಾರು ಅಭಿವೃದ್ಧಿ ಪಡಿಸಿದ್ದಾರೆ, ಯಾರು ಒಳ್ಳೆ ವ್ಯಕ್ತಿ ಅಂತೇಳಿ ಅವ್ರನ್ನ ಚುನಾಯಿತರು ಮಾಡಬೇಕೇ ವಿನಃ ಜಾತಿಯಲ್ಲಿ ಹೋಗಬಾರ್ದು. ಅಂದ್ರೆ ಜಾತಿ ಮೇಲೆ ಎಲೆಕ್ಷನ್ ಬೇಡ ಅಂತೀರಾ? ಜಾತಿ ಮೇಲೆ ಎಲೆಕ್ಷನ್ ಯಾವತ್ತೂ ಇರಬಾರ್ದು. ಅಭಿವೃದ್ಧಿ ಮೇಲೆ? ಹೌದು, ಯಾವತ್ತೂ ಅಭಿವೃದ್ಧಿ ಯಾರು ಮಾಡ್ತಾರೋ ಅಭಿವೃದ್ಧಿ ಮೇಲೆ ಇರಬೇಕೇ ವಿನಃ ಜಾತಿವಾರು ಹೋಗಬಾರ್ದು. ಇಲ್ಲಿ ಈಗ ಜಾತಿಯಲ್ಲಿ ಇಳಿಸ್ತಿದ್ದಾರೆ, ಜೆ ಡಿ ಎಸ್ ಎ ಆಗಲಿ ಮತ್ತು ನಮ್ಮ ಕಾಂಗ್ರೆಸ್ಸೇ ಆಗಲಿ ಜಾತಿಯಲ್ಲಿ ಇಳಿಸ್ತಾರೆ. ಗೌಡರನ್ನ ಇದು ಮಾಡಿದ್ದನ್ನು ಸ್ಪ್ಲಿಟ್ ಮಾಡಲಿಕ್ಕೆ ಇದು ಮಾಡ್ತಿದ್ದಾರೆ. ಬಟ್ ಅದು ಮಾಡಿಕೊಡ್ದು. ಈ ನಮ್ಮ ರಾಜಕೀಯ ವ್ಯಕ್ತಿಗಳೇ ಈ ರೀತಿ ಮಾಡಿದ್ರೆ ದೇಶ ಎಲ್ಲಿಂದ ಮುಂದಕ್ಕೆ ಹೋಗುತ್ತೆ? ತಪ್ಪಲ್ವಾ? ಅದರಿಂದ ಜಾತಿ ಮಾಡಬಾರ್ದು. ಯಾರು ಅಭಿವೃದ್ಧಿ ಪಡಿಸಿದ್ದಾರೆ, ಯಾರು ಅಭಿವೃದ್ಧಿ ಮಾಡ್ತಿದ್ದಾರೆ, ಅವರ ವ್ಯಕ್ತಿತ್ವ ನೋಡಿಬಿಟ್ಟು ಅವ್ರನ್ನ ಗುರುತಿಸ್ಕೋಬೇಕು. ಅಲ್ಲ, ಮೂರು ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಜೆ ಡಿ ಎಸ್ ಇಂದ ಕೃಷ್ಣಮೂರ್ತಿ ಇದ್ದಾರೆ, ಕಾಂಗ್ರೆಸ್ ಇಂದ ಕುಸುಮ ಇದ್ದಾರೆ, ನೆಕ್ಸ್ಟ್ ಬಿಜೆಪಿಯಿಂದ ಮುರುಗರತ್ನ. ನೋಡಿ ಸರ್, ಜೆ ಡಿ ಎಸ್ ಇಂದ ಕೃಷ್ಣಮೂರ್ತಿ ಅವರು ಎಲ್ಲಿ ಇಲ್ಲಿ ಜೆ ಡಿ ಎಸ್ ಇಲ್ಲವೇ ಇಲ್ಲ. ಒಂದು, ಕುಸುಮ ಅವರು ಈವಾಗ ಡಿ ಕೆ ರವಿಯವರ ಹೆಸರು ಹೇಳ್ಕೊಂಡಿದ್ದೇನೆ ಬಂದು ಕುಸುಮ ಅವರು ಇದು ಮಾಡ್ತಿದ್ದಾರೆ. ಇನ್ನೊಂದು ಏನಂದರೆ ಗೌಡರು ಅಂತೇಳಿ ಒಕ್ಕಲಿಗರ ಇದ್ರು ಅಂತೇಳಿದ್ದೇನೆ ಕುಸುಮ ಅವ್ರನ್ನ ಇದು ಮಾಡ್ತಿದ್ದಾರೆ. ಬಟ್ ಇವರು ಮುನ್ರತ್ನಮ್ಮವರು ಬಂದ್ಬಿಟ್ಟು ಅವ್ರು ನಾಯ್ಡು ಆಗಿದ್ದಾರೆ. ಸೊ ಅದು ಜಾತಿವಾರು ಮಾಡಬಾರ್ದು. ಯಾರೇ ಆಗಲಿ ಒಳ್ಳೆ ವ್ಯಕ್ತಿನ ಗುರುತಿಸ್ಬೇಕು, ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕು, ನಮ್ಮ ದೇಶನ ಅಭಿವೃದ್ಧಿಪಡಿಸ್ಬೇಕು, ನಮ್ಮ ರಾಜ್ಯನ ಅಭಿವೃದ್ಧಿಪಡಿಸ್ಕೊಬೇಕು, ನಮ್ಮ ಕ್ಷೇತ್ರನ ಅಭಿವೃದ್ಧಿಪಡಿಸ್ಕೊಬೇಕು. ಹೆಂಗಿದೆನಾ ಕ್ಷೇತ್ರದಲ್ಲಿ? ತಾವು ಆರ್ ಆರ್ ನಗರದವರೇ ಆಗಿದ್ದೀರಿ, ಹೊರಗಡೆ ಎಲ್ಲ ಹೇಳ್ತಾರೆ ಆರ್ ಆರ್ ನಗರದಲ್ಲಿ ಇನ್ನೇನು ಮಾಡ್ಲಿಕ್ಕೆ ಏನು ಕೆಲಸ ಇಲ್ಲ, ಸಿಕ್ಕಾಬಿಟ್ಟೆ ಅಭಿವೃದ್ಧಿ ಆಗಿದೆ ಅಂತೇಳಿ, ಇನ್ನೂ ಅಭಿವೃದ್ಧಿ ಆಗ್ಬೇಕಾ, ಏನಾಗ್ಬೇಕು ಇಲ್ಲಿ? ಹೌದೌದು, ಇವಾಗ ನೋಡಿ ಕಾರ್ಪೆಟ್ರ್ ಮನೆ ಮುಂದೆ ರೋಡ್ ನೋಡಿದ್ರೆ, ನೀವು ರಾಮಚಂದ್ರ ಮನೆ ಮುಂದೆ ಆಗಲಿ, ಮಂಜು ಮನೆ ಮುಂದೆ ಆಗಲಿ, ರೋಡ್ಗಳೆಲ್ಲ ಆರ್ ಆರ್ ನಗರ್ ಮೇನ್ ರೋಡ್ಗಳು ಸರಿ ಇಲ್ಲ, ರೋಡ್ ಆಗಲ್ಲ ಮಾಡ್ತಾರೆ, ಮೋರಿ ಮಾಡಲ್ಲ ನೋಡಿದೆ, ಅಡಿಗೆಗಳೇ ನೋಡಿದ್ರೆ ಬೇಗ ಗುಡ್ಕು ನೀರು ಬಿದ್ದರೆ ಗುಂಡು ಬಿದ್ದಿದೆ, ಗಾಡಿ ಸಿಕ್ಕಾಬಿಟ್ಟೆ, ಮಳೆ ಬಂದರೆ ನೀರು ಹೋಗಲ್ಲ, ಅರ್ಧ ಗಂಟೆ ಒನ್ ಅವರ್ ಮಳೆ ಹೋದ್ಬಿಟ್ರೆ ಗಾಡಿ ಓಡಿಸೋಕೆ ಆಗಲ್ಲ ಅಂತ ಪರಿಸ್ಥಿತಿ ಇಲ್ಲಿ. ಅಲ್ಲ, ಇಲ್ಲೇ ಅಂತಲ್ಲ, ಬೆಸ್ಟ್ ರೋಡ್ ಬೆಂಗಳೂರು ಹಂಗೆ ಇದೆ, ಬಟ್ ಆರ್ ಆರ್ ನಗರದಲ್ಲಿ ಪಕ್ಕ ಇದೆ. ಎಲೆಕ್ಷನ್ ಸಿಕ್ಕಾಬಿಟ್ಟೆ ಟಗ್ ಆಫ್ ಆರ್ ಇದೆ, ಯಾರ್ಯಾರ ನಡುವೆ ಫೈಟ್ ಇದೆ? ಹೌದು, ಇದೆ, ಇದೆ, ಕಾಂಗ್ರೆಸ್ ಬಿಜೆಪಿ ನೀರು ಯಾರಾಗ್ಬೋದು? ಅದೇ ಆಲ್ಮೋಸ್ಟ್ ಮುಂದಾತ್ನೇ ಮುಂದಾತ್ನ. ಅಲ್ಲ, ಕೆಲಸಗಳು ಇನ್ನೂ ಇಂಥದೇ ಆಗಬೇಕು ಕೆಲಸ ಅಂತ ಏನೋ ಇದೆಯಾ ಕ್ಷೇತ್ರದಲ್ಲಿ? ಇದೆ, ರಸ್ತೆ ಕೆಲಸ ಇದೆ ಮಾಮೂಲಿ, ಮಾಮೂಲಿ ಹೇಳ್ತಲ್ಲ, ಇದೆ ಇದೆ ಮೇನ್ ಮೇನ್ ನೀರು ಹೋಗೋ ಜಾಗ ಮಾಡಿಲ್ಲ, ಮೋರಿಗಳಿಲ್ಲ, ಮಳೆ ಬಂದರೆ ತ್ರಾಸ ಆಗುತ್ತೆ. ಹೌದೌದು, ಅದೇ ಮೇನ್. ಕಾಲುವೆಗಳು ಕ್ಲೀನ್ ಇಲ್ಲ. ಹೌದೌದು, ಮೇನ್ ಅದು ಇದಿಲ್ಲ. ಹೆಂಗಿದೆ ಸರ್ ಕೆಲಸ? ಕೆಲಸ ಮುಂಚೆಗೆ ನೋಡಿದ್ರೆ ಇವಾಗ ಪರವಾಗಿಲ್ಲ ಸ್ವಲ್ಪ, ಯಾಕೆಂದರೆ ಒಂದು ಸುಮಾರು ಒಂದು ಹಿಂದಿನ ಸರ್ಕಾರಕ್ಕಿಂತ ಈಗಿನ ಸರ್ಕಾರ ಸ್ವಲ್ಪ ಪರವಾಗಿಲ್ಲ ಅನ್ಸಿದೆ. ರೋಡ್ಗಳು, ಚರಂಡಿ, ಮೋರಿ, ನೀರು ಇದೆಲ್ಲ ಸ್ವಲ್ಪ ಪರವಾಗಿಲ್ಲ. ಹೇಳ್ಬೇಕಂದ್ರೆ ಇನ್ನೂ ಆಗಿದೆ ಕೆಲಸ, ಇನ್ನೂ ಆಗೋದು ಇದೆ ಸ್ವಲ್ಪ. ಯಾವ ಥರ ಆಗ್ಬೇಕಂತೀರ ಇನ್ನು? ಯಾವ ಥರ ಅಂದರೆ ಈಗ ಮಳೆ ಬಂದಾಗ ಒಂದು ಸ್ವಲ್ಪ ಈ ಮೋರಿಗಳ್ದು ಮೋರಿ ನೀರು ಬ್ಲಾಕ್ ಆಗೋದು ಅದೆಲ್ಲ ಒಂದು ಸ್ವಲ್ಪ ಕೆಲಸಗಳು ಮಾಡಬೇಕಾಗಿದೆ ಈ ಈ ಏರಿಯಾಗಳಲ್ಲಿ. ಮಾಡಿದ್ದಾರೆ ಕೆಲಸಗಳು, ಮಾಡಿಲ್ಲ ಅಂತ ಹೇಳಲ್ಲ, ಮಾಡಿದ್ದಾರೆ, ತುಂಬಾ ಮಾಡಿದ್ದಾರೆ. ಅಲ್ಲ, ಹೊರಗಡೆ ಎಲ್ಲ ಓಡಾಡ್ತಾ ಇರ್ತೀರಾ, ಮತದಾರ ಏನು ಹೇಳ್ತಿರ್ತಾರೆ, ಜನ ಏನು ಮಾತಾಡ್ಕೊತಿರ್ತಾರೆ? ಜನ ಏನು ಮಾತಾಡ್ತಾರೆ ಅಂದರೆ, ಯಾಕೆಂದ್ರೆ ಈಗ ರೂಲಿಂಗ್ ಈಗ ರನ್ನಿಂಗ್ ಇರೋ ಸರ್ಕಾರ, ಈಗ ಕಾಂಗ್ರೆಸ್ ಇಲ್ಲ ಅಲ್ವಾ, ಏಕೆಂದರೆ ಇವರೇ ಬಂದ್ರೇನೋ ಕೆಲಸಗಳು ಆಗ್ಬೋದು ಸ್ವಲ್ಪ, ಈಗ ಕಾಂಗ್ರೆಸ್ ಅವ್ರು ಬಂದರೆ ಆಗಲ್ಲ, ಏಕೆ ಸೆಂಟ್ರಲಲ್ಲೂ ಬಿ ಜೆ ಪಿ ಇದೆ, ಇಲ್ಲೂ ಬಿ ಜೆ ಪಿ ಇದೆ, ಅವಾಗೇನೋ ಕೆಲಸಗಳು ಆಗುತ್ತೆ ಸ್ವಲ್ಪನಾದರೂ. ನಿರೀಕ್ಷೆಗಳಿದೆ? ಇದೆ, ಕೆಲಸಗಳು ಮಾಡೋ ಆಗೋ ನಿರೀಕ್ಷೆ ಇದೆ ಜನಗಳ ಹತ್ರ. ಬೈ ಎಲೆಕ್ಷನಲ್ಲಿ ಯಾರ್ಯಾರ ಮಧ್ಯದಲ್ಲಿ ಫೈಟಿಂಗ್ ಇದೆ ಅಂತೀರಾ? ಯಾಕೆಂದ್ರೆ ಮೂರು ಜನನು ಒಂದೇ ಥರ ಇದ್ದಾರೆ, ಅದು ನೋಡಬೇಕು. ಯಾಕೆಂದರೆ ಈ ಜನಗಳು ಒಂದು ಕಡೆ ಕುಮಾರಸ್ವಾಮಿ, ಒಂದು ಕಡೆ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಮತ್ತೊಂದು ಕಡೆ ಅಶೋಕ್, ಘಟಾನುಘಟಿಗಳಿದ್ದಾರೆ. ಅದೇ ಘಟಾನುಘಟಿಗಳಿದ್ದಾರೆ, ಆದರೆ ಈಗ ಈಗ ಜನಗಳ ಹತ್ರ ತಾನೇ ಇರೋದು, ಜನಗಳ ಕೈಯಲ್ಲಿ ಇರೋದು. ಈಗ ಅಭಿವೃದ್ಧಿ ಆಗಿಲ್ಲ ಅಂದರೆ ಓಟ್ ಹಾಕಲ್ಲ, ಅಭಿವೃದ್ಧಿ ಆಗಿದ್ರೆ ಓಟ್ ಹಾಕ್ತಾರೆ,
ಆ ಥರ ಅಭಿವೃದ್ಧಿ ನೆಕ್ಸ್ಟ್ ಯಾರು ಒಳ್ಳೆಯವರು ಬಂದು ಕೆಲಸ ಮಾಡಿಕೊಡೋ ಅಂಥವ್ರಿಗೆ ಓಟ್ ಹಾಕ್ತಾರೆ. ಈಗ ಇವರೇ ಅಭಿವೃದ್ಧಿ ಮಾಡಿದರೆ ಇವರಿಗೆ ಓಟ್ ಹಾಕ್ತಾರೆ. ಈಗ ಜನಗಳು ಹೇಳೋದು ಏನಂದರೆ ಈಗ ರೂಲಿಂಗಲ್ಲಿ ಯಾವ ಸರ್ಕಾರ ಇದೆ ಅಂಥದಕ್ಕೆ ಹಾಕಿದ್ರೆ ಕೆಲಸಗಳು ಆಗುತ್ತೆ ಅಂತ ಜನಗಳ ಮೈಂಡಲ್ಲಿ ಇರುತ್ತಲ್ವಾ, ಅಂಥದ್ದೇ ಹಾಕ ಸೆಲೆಕ್ಟ್ ಮಾಡಿದ್ರು ಮಾಡ್ಬೋದು. ಯಾಕೆಂದರೆ ಜನಗಳ ಹತ್ರ ಏನೇನು ಅವ್ರ ಮೈಂಡಲ್ಲಿ ಓಟ್ ಹಾಕಿದ ಮೇಳಿಗೆನೆ ಗೊತ್ತಾಗೋದು, ಅದು ಓಟ್ ಹಾಕೋದಕ್ಕೆ ಮುಂಚೆ ಏನು ಗೊತ್ತಾಗೋದಿಲ್ಲ ಅಲ್ವಾ ಅದು, ಅದಕ್ಕೋಸ್ಕರ. ಅಂದರೆ ಒಂದು ಕಡೆ ಮತದಾರ ಆಡಳಿತ ಪಕ್ಷದ ಕೈ ಹಿಡಿತನ ಅಥವಾ ಪ್ರತಿಪಕ್ಷದ ಕೈ ಹಿಡಿತನ ಅಥವಾ ಇದರ ನಡುವೆನೆ ಒಂದು ಜೆ ಡಿ ಎಸ್ ಅಭ್ಯರ್ಥಿಗೆ ಮತ ಹಾಕ್ತಾನೆ, ಇಲ್ಲಿನ ಒಂದು ರಾಜಕೀಯ ಪಕ್ಷಗಳಿಗೆ ಈ ಮತದಾರ ಶಾಕ್ ನೀಡ್ತಾನ ಅಂತಕ್ಕಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಆದರೂ ಕೂಡ ಇಲ್ಲಿನ ಒಂದು ಮತದಾರನ ಒಂದು ನಡೆ ಬಹಳ ನಿಗೂಢವಾಗಿದೆ. ಎಲ್ಲವನ್ನೂ ಅರಗಿಸಿಕೊಂಡಿರ್ತಕ್ಕಂಥ ಈ ಮತದಾರ ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ಅಭಿವೃದ್ಧಿ ಅಲ್ಲದ ಏರಿಯಾಗಳು ಕೂಡ ಈ ಒಂದು ಭಾಗದಲ್ಲಿದೆ. ಹಾಗಾಗಿಯೇ ಕೂಡ ಅಭಿವೃದ್ಧಿಗೆ ಮತ ಹಾಕ್ತಾನ ಅಥವಾ ಮತ್ತಷ್ಟು ಕೆಲಸ ಮಾಡಿ ಅನ್ನೋ ಒಂದು ಕಾರಣಕ್ಕೆ ಮತ ಹಾಕ್ತಾನ ಅಥವಾ ಆಡಳಿತ ಪಕ್ಷ ಅಂದರೆ ರಾಜ್ಯದಲ್ಲೂ ಅದೇ ಪಕ್ಷ ಇದೆ, ಕೇಂದ್ರದಲ್ಲಿಯೂ ಅದೇ ಪಕ್ಷ ಇದೆ, ಹೀಗಾಗಿ ಅಭಿವೃದ್ಧಿ ಆಗುತ್ತೆ ಅಂತಕ್ಕಂಥ ಒಂದು ಕಾರಣಕ್ಕೆ ಮತ್ತೆ ಬಿ ಜೆ ಪಿ ಕೈ ಹಿಡಿತಾನ ಅಂತಕ್ಕಂಥದ್ದು ಬಹಳ ಕುತೂಹಲ ಮೂಡಿಸಿದೆ. ಶಿವಕುಮಾರ್ ಜೊತೆ ಶ್ರೀನಿವಾಸ ಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು.